ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಗೋಪಾಲ್ ಸಿಜು ಸಿಟಿ ಚಾನಲ್ ನಿಮಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಗೋಪಾಲ್ ಸಿಜು ಸಿಟಿ ಚಾನಲಲ್ಲಿ ರೆಗ್ಯುಲರ್ ಆಗಿ ನಾನು ಒಂದಷ್ಟು ಯೂಸ್ಫುಲ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂತ ಇದ್ದರೆ ಈ ಕೂಡಲೇ ಗೋಪಾಲ್ ಸಿಜು ಸಿಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೋಪಾಲ್ಸ್ ಸೆಜುಟಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕೊಡ್ತಾ ಒಂದು ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದ್ ಯಾವುದು ಅಂತ ನೋಡೋಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಏನಿದ್ದಾರೆ ಅವರು ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಅದ್ ಯಾವುದು ಅಂತ ನೋಡೋಣ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಪೂರ್ಣಾವಧಿ ಪಿ ಎಚ್ ಡಿ ಅಧ್ಯಯನದಲ್ಲಿ ತೊಡಗಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮಾಸಿಕ ವ್ಯಾಸಂಗ ವೇತನ ಅಥವಾ ಫೆಲೋಶಿಪ್ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅರ್ಜಿ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಓಪನ್ ಆಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಸಂಜೆ ಐದು ಗಂಟೆಗೆ ಕೊನೆಯ ದಿನಾಂಕ ಆಗಿರುತ್ತೆ ಹಾಗಾಗಿ ಯಾರೆಲ್ಲ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅವರು ತಪ್ಪದೇನೆ ಕೊನೆ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ನೀವು ಅಪ್ಲಿಕೇಶನ್ ಅನ್ನು ಫುಲ್ ಟೈಮ್ ಪಿ ಎಚ್ ಡಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಸೊ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ನಾವು ಬರಬೇಕಾಗತ್ತೆ ನಾನು ಈ ಪೇಜ್ದು ವೆಬ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬಳಸ್ಕೊಳ್ಬೋದಾಗತ್ತೆ ಸೊ ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಈ ಓಪನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಓಪನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಬೇರೆ ಬೇರೆ ರೀತಿಯಾದಂಥ ಮಾಹಿತಿಗಳಿದೆ ಅಂದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಪ್ರಕಟಣೆ ಅಥವಾ ನೋಟಿಫಿಕೇಶನ್ ಏನಿತ್ತು ಅದರ ಡೀಟೇಲ್ಸ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ವಿದ್ಯಾರ್ಥಿಗಳು ಪಾಲಿಸಬೇಕಾದಂತ ಗೈಡ್ ಲೈನ್ಸ್ ಏನಿದೆ ಅದರ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಈ ಇನ್ಸ್ಟ್ರಕ್ಷನ್ಸ್ ಏನ್ ಹೇಳುತ್ತೆ ನೋಡೋಣ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾನವಿಕ ವಿಜ್ಞಾನಗಳು ಭಾಷೆ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೃಷಿ ಸಂಬಂಧಿತ ವಿಜ್ಞಾನಗಳು ವಾಣಿಜ್ಯ ಮತ್ತು ನಿರ್ವಹಣೆ ತಾಂತ್ರಿಕ ಮತ್ತು ವೈದ್ಯಕೀಯ ವಿಜ್ಞಾನಗಳಲ್ಲಿ ಪೂರ್ಣಾವತಿ ಪಿ ಎಚ್ ಡಿ ಅಧ್ಯಯನದಲ್ಲಿ ತೊಡಗಿರುವ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಮಾಸಿಕ ಹತ್ತು ಸಾವಿರ ರೂದಂತೆ ಅಂದರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ವ್ಯಾಸಂಗ ವೇತನ ಅಥವಾ ಫೆಲೋಶಿಪ್ಪನ್ನು ಕೊಡ್ತಾರೆ ಸೊ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಹಾಗಾಗಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಮಿಸ್ ಮಾಡದೆ ನೀವು ಅಪ್ಲಿಕೇಶನನ್ನು ಹಾಕಿ ಸೊ ನಿಮಗೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಏನು ಅಥವಾ ಅರ್ಹತೆ ಏನು ಅಂತ ಹೇಳಿದ್ರೆ ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ ಅಪ್ಲಿಕೆಂಟ್ ಯಾರಿರ್ತಾರೆ ಅವರು ಸೊ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರಬೇಕು ಮತ್ತು ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಫುಲ್ ಟೈಮ್ ಪಿ ಎಚ್ ಡಿ ವ್ಯಾಸಂಗ ಮಾಡ್ತಾ ಇರಬೇಕಾಗತ್ತೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋರು ಬೇರೆ ಇನ್ಯಾವುದೇ ಸ್ಕಾಲರ್ಶಿಪ್ಪನ್ನು ಪಡೆದಿರಬಾರ್ದು ಇನ್ನು ಶೈಕ್ಷಣಿಕ ಅರ್ಹತೆ ಅಂತ ಬಂದರೆ ಅವರ ಪಿ ಜಿನಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕಾಗಿರುತ್ತೆ ಮತ್ತೆ ಕರ್ನಾಟಕದ ಯಾವುದೇ ಅಧಿಕೃತ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿಗೆ ನೋಂದಾವಣೆ ಮಾಡ್ಕೊಂಡಿರಬೇಕಾಗತ್ತೆ ಮತ್ತು ನೀವು ಫುಲ್ ಟೈಮ್ ಪಿ ಎಚ್ ಡಿಗೆ ಜಾಯ್ನ್ ಆಗಿರೋ ಡೇಟು ದಾಖಲಾತಿ ದಿನಾಂಕ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ಸಾಲಿನಲ್ಲಿರಬೇಕಾಗಿರುತ್ತೆ ಸೊ ಇದು ಒಂದು ಎಲಿಜಿಬಿಲಿಟಿ ಮತ್ತು ವಯೋಮಿತಿ ಮೂವತ್ತೈದು ವರ್ಷಗಳಿಗಿಂತ ಕಡಿಮೆ ಇರಬೇಕು ಮೂವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು ವಿದ್ಯಾರ್ಥಿ ಮತ್ತು ಕುಟುಂಬದ ಮಿತಿ ಪ್ರವರ್ಗ ಒಂದಾದರೆ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದ್ಬಿಟ್ಟು ಪ್ರವರ್ಗ ಎರಡು ಎ ಮೂರು ಎ ಮೂರು ಬಿ ಮತ್ತೆ ಅದರ್ ಒ ಬಿ ಸಿ ಆದರೆ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಇರಬೇಕು ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಸಂಸ್ಥೆ ಅಥವಾ ಸಾರ್ವಜನಿಕ ಸ್ವಾಮ್ಯತೆ ಒಳಪಟ್ಟ ಎಲ್ಲೇ ಸಂಸ್ಥೆಗಳಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರು ಕೂಡ ನೀವು ಈ ಸೌಲಭ್ಯವನ್ನು ಪಡೀಲಿಕ್ಕೆ ಅರ್ಹರಾಗೋದಿಲ್ಲ ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳಿಗೆ ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಆದರೆ ಹೆಣ್ಣು ಮಕ್ಕಳಿಗೆ ಈ ನಿರ್ಬಂಧ ಇರಲ್ಲ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳಿದ್ರು ಒಂದೇ ಕುಟುಂಬದಲ್ಲಿ ಅವರು ಈ ಸ್ಕಾಲರ್ಶಿಪ್ ಅನ್ನ ತಗೊಳ್ಬೋದಾಗುತ್ತೆ ಒಬ್ಬ ವಿದ್ಯಾರ್ಥಿಗೆ ಒಂದು ಸರ್ತಿ ಪಿ ಎಚ್ ಡಿ ಅಧ್ಯಯನಕ್ಕೆ ಮಾತ್ರ ಈ ಸ್ಕಾಲರ್ಶಿಪನ್ನು ಕೊಡಲಾಗುತ್ತೆ ಮತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಬಂದರೆ ಈ ಸೌಲಭ್ಯ ಪಡೆಯೋದಕ್ಕೆ ಯಾರಿಗೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಆ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ತ್ರೀ ಹಂಡ್ರೆಡ್ ಕೆ ಬಿಗಿಂತ ಕಡಿಮೆ ಪ್ರತಿ ಡಾಕ್ಯುಮೆಂಟ್ ಇರೋ ಥರ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ ಮತ್ತು ನಿಮ್ಮ ಪಿ ಜಿದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನೀವು ಇನ್ ಕೇಸ್ ಏನಾದರೂ ಈ ಸ್ಕಾಲರ್ಶಿಪ್ಪನ್ನು ರಿನೀವಲ್ ಮಾಡಿಸ್ತಾ ಇದ್ದರೆ ನೀವು ಮುಂದಿನ ವರ್ಷಕ್ಕೆ ಪಾಸ್ ಆಗಿದ್ದೀರಿ ಅಂತ ಹೇಳಿ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಪಿ ಎಚ್ ಡಿಗೆ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಸರ್ಟಿಫಿಕೇಟ್ ಬೇಕಾಗುತ್ತೆ ಪಿ ಎಚ್ ಡಿ ರಿಜಿಸ್ಟ್ರೇಷನ್ ಫೀಸ್ ಪೇಮೆಂಟ್ ಮಾಡಿದಂಥ ಫೀಸ್ ಪೇಯ್ಡ್ ರಸೀಟ್ ಬೇಕಾಗುತ್ತೆ ಇದಾದ ಮೇಲೆ ವಿದ್ಯಾರ್ಥಿಗೆ ಬೇರೆ ಯಾವುದೇ ಮೂಲಗಳಿಂದ ಈ ವ್ಯಾಸಂಗ ವೇತನ ಬರ್ತಾ ಇಲ್ಲ ಅಂತ ಹೇಳಿ ಈ ವೆಬ್ಸೈಟಲ್ಲೇ ಒಂದು ಫಾರ್ಮ್ಯಾಟ್ ಇರುತ್ತೆ ಆ ಫಾರ್ಮ್ಯಾಟ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಶ್ವವಿದ್ಯಾಲಯದಿಂದ ಅದನ್ನು ಸರ್ಟಿಫೈ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದಮೇಲೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು ಜೆ ಪಿ ಜಿ ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ ಈ ಫೋಟೋ ಟ್ವೆಂಟಿ ಇಂದ ತರ್ಟಿ ಕೆ ಬಿ ಒಳಗಡೆ ಸೈಜ್ ಇರಬೇಕಾಗತ್ತೆ ಅದಾದಮೇಲೆ ವಿದ್ಯಾರ್ಥಿ ಹೆಸರಲ್ಲೇ ಇರತಕ್ಕಂಥ ಬ್ಯಾಂಕ್ ಅಕೌಂಟ್ದು ಫಸ್ಟ್ ಪೇಜನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅದರಲ್ಲಿ ಐ ಎಫ್ ಎಸ್ ಸಿ ಕೋಡು ಮತ್ತು ಎಮ್ ಐ ಸಿ ಆರ್ ಕೋಡ್ ಮಾಹಿತಿ ಬ್ಯಾಂಕ್ ಅಕೌಂಟು ಮತ್ತು ಬ್ಯಾಂಕ್ ನೇಮು ಆ ಮಾಹಿತಿ ಇರಬೇಕಾಗತ್ತೆ ವಿಸಿಬಲ್ ಇರಬೇಕಾಗತ್ತೆ ಸೊ ಮೇಲೆ ಮ್ಯಾಂಡೇಟ್ ಪ್ರತಿ ಬ್ಯಾಂಕ್ ಅಕೌಂಟಿಗೆ ಸಂಬಂಧಪಟ್ಟಂತ ಒಂದು ಮ್ಯಾಂಡೇಟ್ ಪ್ರತಿಯ ಫಾರ್ಮ್ಯಾಟ್ ಕೂಡ ವೆಬ್ಸೈಟಲ್ಲಿ ಅವೈಲಬಲ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಕೂಡ ನೀವು ಫಿಲ್ ಮಾಡಿ ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದಾದ ಮೇಲೆ ನೀವು ಜಸ್ಟ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ಸುಮ್ಮನೆ ಆದರೆ ಸಾಕಾಗೋದಿಲ್ಲ ನೀವು ಆನ್ಲೈನಲ್ಲಿ ಏನು ಅರ್ಜಿ ಸಲ್ಲಿಸ್ತೀರಾ ಅದರ ಪ್ರತಿ ಮತ್ತೆ ನೀವು ಅಪ್ಲೋಡ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸ್ದು ಅಟೆಸ್ಟೆಡ್ ಕಾಪೀಸನ್ನು ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿಂದ ಅಟೆಸ್ಟ್ ಮಾಡಿಸಿ ಅದರ ಒಂದು ಕಾಪಿಯನ್ನು ನೀವು ಯಾವ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಇದೆ ಅಥವಾ ನೀವು ಸ್ಟಡಿ ಮಾಡ್ತಾ ಇದ್ದೀರಿ ಆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ನೀವು ಸಲ್ಲಿಸಬೇಕಾಗತ್ತೆ ಆ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ಸಲ್ಲಿಸಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ತೋರಿಸಿ ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಇದಾದ ಮೇಲೆ ಏನು ಹೇಳ್ತಾರೆ ಅಂದರೆ ನಿಗದಿತ ದಿನಾಂಕವನ್ನು ಬಿಟ್ಟು ನೀವು ಆಮೇಲೆ ತಗೊಂಡೋಗಿ ಅಪ್ಲಿಕೇಶನ್ಸನ್ನು ಕೊಟ್ಟರೆ ಹಾರ್ಡ್ ಕಾಪಿ ಇರ್ಬೋದು ಅಥವಾ ಆನ್ಲೈನ್ ಅಪ್ಲಿಕೇಶನ್ ಇರ್ಬೋದು ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಇದಾದ ಮೇಲೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ ವಿಳಾಸ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇರುತ್ತೋ ಅಲ್ಲಿನ ಅಡ್ರೆಸ್ಸನ್ನು ನೋಡಿಕೊಂಡು ನೀವು ಸಬ್ಮಿಟ್ ಮಾಡ್ಬೋದಾಗುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತು ಕೊನೆ ದಿನಾಂಕ ಆನ್ಲೈನ್ ಅಲ್ಲಿ ಸಲ್ಲಿಸಿದಂತ ಅರ್ಜಿ ಮತ್ತೆ ಅಪ್ಲೋಡ್ ಮಾಡಿದಂತ ಎಲ್ಲ ಡಾಕ್ಯುಮೆಂಟ್ ಹಾರ್ಡ್ ಕಾಪಿಯನ್ನ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿ ಕೊಡ್ಲಿಕ್ಕೆ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಹತ್ತೊಂಬತ್ತು ಕೊನೆ ದಿನಾಂಕ ಆಗಿರುತ್ತೆ ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ನೋಡೋಣ ಇಷ್ಟೆಲ್ಲ ಆದ್ಮೇಲೆ ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಪ್ರಿವಿಯಸ್ ಪೇಜ್ಗೆ ಬರ್ತೀನಿ ಇಲ್ಲಿ ಬಂದರೆ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ನೀವು ದೃಢೀಕರಣ ಪತ್ರ ಹೊಸ ವಿದ್ಯಾರ್ಥಿಗಳಿಗೆ ಅದರ ಫಾರ್ಮ್ಯಾಟ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು ನವೀಕರಣ ವಿದ್ಯಾರ್ಥಿಗಳಿಗೆ ದೃಢೀಕರಣ ಪತ್ರ ಬ್ಯಾಂಕ್ ಖಾತೆ ವಿವರ ನಮೂದಿಸುವ ಮ್ಯಾಂಡೇಟ್ ಫಾರ್ಮ್ ಏನಿರುತ್ತೆ ಅದರ ಫಾರ್ಮ್ಯಾಟ್ ಇರುತ್ತೆ ಅದಾದಮೇಲೆ ಪ್ರೋಗ್ರೆಸ್ ರಿಪೋರ್ಟ್ ಫಾರ್ಮ್ಯಾಟ್ ಹೊಸ ವಿದ್ಯಾರ್ಥಿಗಳಿಗೆ ಅವೈಲಬಲ್ ಇದೆ ಪ್ರೋಗ್ರೆಸ್ ರಿಪೋರ್ಟ್ ಫಾರ್ಮ್ಯಾಟ್ ನವೀಕರಣ ವಿದ್ಯಾರ್ಥಿಗಳಿಗೆ ಅವೈಲಬಲ್ ಇರುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಅದನ್ನು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಮುಚ್ಚಳಿಕೆ ಪತ್ರ ಹೊಸ ವಿದ್ಯಾರ್ಥಿಗಳಿಗೆ ಮಾತ್ರ ನೀವೊಂದು ಕನ್ಸೆಂಟ್ ಫಾರ್ಮ್ ಕೊಡಬೇಕಾಗತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇಷ್ಟೆಲ್ಲ ನೀವು ಡೌನ್ಲೋಡ್ ಮಾಡಿಕೊಂಡು ಫಸ್ಟು ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಸಿಗ್ನೇಚರ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡ್ರೆ ಅದಾದಮೇಲೆ ಆನ್ಲೈನ್ ಅಪ್ಲಿಕೇಶನನ್ನು ನಾವು ಸಬ್ಮಿಟ್ ಮಾಡ್ಬೋದಾಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನೀವು ಆನ್ಲೈನ್ ಅಪ್ಲಿಕೇಶನ್ಸನ್ನು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಎಕ್ಸೆಪ್ಟ್ ದಟ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿ ಆದಮೇಲೆ ಅಪ್ಲೈ ನೌ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಟ್ವೆಂಟಿ ಟು ಟ್ವೆಲ್ ಟು ನೈನ್ಟೀನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು ಟ್ವೆಲ್ ಟ್ವೆಲ್ ಟು ಥೌಸಂಡ್ ಆಗಿರುತ್ತೆ ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಸೊ ಐ ಎಕ್ಸೆಪ್ಟ್ ದಟ್ ಐ ಹಾವ್ ಆನ್ ಥ್ರೂ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಇಲ್ಲಿ ಮತ್ತೆ ಕೇಳುತ್ತೆ ನೀವು ಅದನ್ನು ಟಿಕ್ ಮಾಡಿ ಕ್ಲಿಕ್ ಇಯರ್ ಟು ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಕ್ಲಿಕ್ ಇಯರ್ ಟು ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ ಆರ್ ಯು ಸಿಟಿಸನ್ ಆಫ್ ಇಂಡಿಯಾ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಬೇಕು ನೀವು ನೋ ಅಂತ ಟಿಕ್ ಮಾಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ ಅಪ್ಲಿಕೆಂಟ್ ಶುಡ್ ಬಿ ದಿ ಸಿಟಿಸನ್ ಆಫ್ ಇಂಡಿಯಾ ಅಂತ ತೋರಿಸ್ಬಿಡುತ್ತೆ ಸೊ ಹಾಗಾಗಿ ನಿಮ್ಗೆ ಎಲಿಜಿಬಿಲಿಟಿ ಬರೋದಿಲ್ಲ ಹಾಗಾಗಿ ಎಸ್ ಅಂತ ಕ್ಲಿಕ್ ಮಾಡಬೇಕು ಆರ್ ಯು ಗೌರ್ಮೆಂಟ್ ಎಂಪ್ಲಾಯಿ ಅಂತ ಹೇಳುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಿಲಿಟಿ ಇರೋದಿಲ್ಲ ಹಾಗಾಗಿ ನೀವು ಈ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಸಿಗಲ್ಲ ನೀವು ನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಆರ್ ಯು ಫುಲ್ ಟೈಮ್ ಪಿ ಎಚ್ ಡಿ ಸ್ಟೂಡೆಂಟ್ ಅಂತ ಕೇಳುತ್ತೆ ಇಲ್ಲಿ ಎಸ್ ಅಂತಲೇ ಕ್ಲಿಕ್ ಮಾಡಬೇಕು ನೀವು ನೋ ಅಂತ ಕ್ಲಿಕ್ ಮಾಡಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅಂತಲೇ ತೋರಿಸುತ್ತೆ ಸೊ ಹಾಗಾಗಿ ಫುಲ್ ಟೈಮ್ ಪಿ ಎಚ್ ಟಿಗೆ ಮಾತ್ರ ಎಲಿಜಿಬಿಲಿಟಿ ಇರೋದರಿಂದ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ ಫ್ರೆಶಾ ರಿನಿವೆಲ್ಲ ನೋಡಿಕೊಂಡು ನೀವು ಟಿಕ್ ಮಾಡ್ಕೊಳ್ಳಿ ಸೊ ನೀವು ಅದನ್ನು ಟಿಕ್ ಆದಮೇಲೆ ಎಸ್ ಎಲ್ಸ್ ಎಲ್ ಸಿ ಆ ಟೆಂತ್ ಪಾಸ್ ಟೈಪ್ ಅಂತ ಕೇಳುತ್ತೆ ನೀವು ಎಸ್ ಎಲ್ ಸಿ ಬೋರ್ಡ ಐ ಸಿ ಸಿನ ಸಿ ಬಿ ಸಿನ ಅನ್ನೋದನ್ನು ಚ ಟಿಕ್ ಮಾಡ್ಕೋಬೇಕು ಸೊ ಎಸ್ ಎಲ್ ಸಿ ಬೋರ್ಡು ಇದಾದಮೇಲೆ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ನೀವು ಎಂಟರ್ ಮಾಡಬೇಕು ಎಸ್ ಎಲ್ ಸಿ ಪಾಸ್ ಆದ ಈ ವರ್ಷವನ್ನು ಎಂಟರ್ ಮಾಡಬೇಕು ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದೇ ಡೇಟ್ ಆಫ್ ಬರ್ತನ ಎಂಟರ್ ಮಾಡಬೇಕು ಡೇಟ್ ಆಫ್ ಬರ್ತನ ಎಂಟರ್ ಮಾಡಿ ಇಲ್ಲಿ ವ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ವ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಸ್ ಎಲ್ ಸಿ ಬೋರ್ಡ್ ವೆಬ್ಸೈಟಿಂದ ಡೈರೆಕ್ಟಾಗಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಅದು ಫೆಚ್ ಮಾಡಿಕೊಳ್ಳುತ್ತೆ ಇದಾದ ಮೇಲೆ ನೀವು ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ಸು ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಇದನ್ನೆಲ್ಲ ಮೆನ್ಷನ್ ಮಾಡಬೇಕು ಅದರ್ ಡೀಟೇಲ್ಸ್ ನಿಮಗೆ ಬೇರೆ ಯಾವುದಾದ್ರು ಸ್ಕಾಲರ್ಶಿಪ್ ಬರ್ತಾ ಇದೆಯಾ ಅಂತ ಹೇಳಿದ್ರೆ ನೋ ಸೊ ಅದಾದಮೇಲೆ ಯು ಫಿಸಿಕಲಿ ಚಾಲೆಂಜ್ಡ್ ಎಸ್ ಆರ್ ನೋ ನ್ಯಾಷನಾಲಿಟಿ ಇಂಡಿಯನ್ ಅನ್ನೋದು ಅದಾದಮೇಲೆ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿಯನ್ನು ಎಂಟರ್ ಮಾಡಬೇಕು ಸೊ ಇಲ್ಲಿ ನಿಮ್ಮ ಆಧಾರ್ನ ಓ ಟಿ ಪಿ ಜನ್ರೇಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡಲಿಕ್ಕೆ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಬಳಸ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ಹೇಳಿ ಆಧಾರ್ ಕನ್ಸೆಂಟ್ ಮೇಲೆ ಟಿಕ್ ಮಾಡಬೇಕಾಗತ್ತೆ ಸೊ ಇದಾದ ಮೇಲೆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಗಾರ್ಡಿಯನ್ದು ಆಕ್ಯುಪೇಷನ್ ಏನು ಅಥವಾ ನಿಮ್ಮ ಫಾದರ್ ಆ್ಯಂಡ್ ಮದರ್ದು ಆಕ್ಯುಪೇಷನ್ ಏನು ಆ ಗಾರ್ಡಿಯನ್ ಅಥವಾ ಫಾದರ್ ಆರ್ ಮದರ್ದು ಕಾಂಟ್ಯಾಕ್ಟ್ ನಂಬರ್ ಏನೋ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇದಾದ ಮೇಲೆ ನಿಮ್ಮ ಕ್ಯಾಟಗರಿಯನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೊ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದ್ರೆ ಅದರಲ್ಗಡೆ ಯಾವ ಕ್ಯಾಸ್ಟ್ ಅಂತ ನೀವು ಚೂಸ್ ಮಾಡಬೇಕು ಚೂಸ್ ಮಾಡ್ತಾ ಇದ್ದಾಗೆ ನಿಮಗೆ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸನ್ನು ಎಂಟರ್ ಮಾಡಲಿಕ್ಕೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಎಂಟರ್ ಮಾಡಿ ವ್ಯೂ ಅಂತ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಆ ಸರ್ಟಿಫಿಕೇಟ್ ಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ ಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದ್ರೆ ನೀವು ಕರ್ನಾಟಕದ ಕಾಯಂ ನಿವಾಸಿ ಅಂತ ಕನ್ಫರ್ಮ್ ಮಾಡಲಿಕ್ಕೆ ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಆ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ವ್ಯೂ ಡೀಟೇಲ್ಸ್ ಅಂತ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ ಇದನ್ನೆಲ್ಲ ಫೆಚ್ ಮಾಡಿ ಆದಮೇಲೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕಾಡೆಮಿಕ್ ರಿಲೇಟೆಡ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಪಿ ಡಿ ಎಫ್ ಮತ್ತು ಫೋಟೋ ಅದನ್ನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಡೀಟೇಲ್ಸನ್ನು ಎಂಟರ್ ಮಾಡಿ ನಿಮ್ಮ ರಿಕ್ವೈರ್ಡ್ ಎಲ್ಲ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಫೈನಲ್ ಸಬ್ಮಿಷನ್ ಆದಮೇಲೆ ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತಗೊಂಡು ನೀವು ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ನಿಮ್ಮ ಕನ್ಸರ್ನ್ ಡಿಸ್ಟ್ರಿಕ್ಟ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿ ಏನಿರುತ್ತೆ ಅವರಿಗೆ ಸಬ್ಮಿಟ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟನ್ನು ತೋರಿಸಿ ನೀವು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಿಸ್ಬೇಕಾಗತ್ತೆ ಇಷ್ಟಾದರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಮುಗಿಯುತ್ತೆ ನೀವು ಈ ಸ್ಕಾಲರ್ಶಿಪ್ ಎಲಿಜಿಬಲ್ ಆಗಿದ್ದೀರಾ ಅಂದರೆ ಎವ್ರಿ ಮಂತ್ ಟೆನ್ ತೌಸಂಡ್ ಸ್ಕಾಲರ್ಶಿಪ್ ಅಥವಾ ಫೆಲೋಶಿಪ್ ಬರುತ್ತೆ ನಿಮಗೆ ಸೊ ಹಾಗಾಗಿ ಎಲ್ಲರೂ ಮಿಸ್ ಮಾಡಿದೆ ಈ ಫೆಲೋಶಿಪ್ಗೆ ಅಪ್ಲೈ ಮಾಡಿ